ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ ವುಡ್ ಆಫ್ ಡ್ಯಾನ್ಸ್. ಇನ್ನೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನು ಒತ್ತಿ. ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವೀಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬೆಲ್ ಐಕಾನ್ ಅನ್ನು ಕೂಡ ಮರಿಲ್ಲ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ಸುದ್ದಿ ನೀವು ಮುಂಚೆ ನೋಡೋ ವಿಷಯ ಬರ್ತದೆ. ನಮಸ್ಕಾರ ಸ್ನೇಹಿತರೆ, ಹನುಮಂತನ ಮದುವೆ ಫಿಕ್ಸ್ ಆಗಿದೆ. ಹೌದು, ಹುಡುಗಿ ಯಾರು ಅಂತ ಹೇಳ್ತೀವಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಮರೆಯದೆ ಕ್ಲಿಕ್ ಮಾಡಿ. ಹೌದು, ಖಾಸಗಿ ಕಾರ್ಯಕ್ರಮದಲ್ಲಿ ತನ್ನದೇ ಆದ ಶೈಲಿಯಲ್ಲಿ ಹಾಡುಗಳನ್ನು ಹಾಡಿ ಎಲ್ಲರ ಮನೆ ಮಾತಾಗಿದ್ದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕುರಿಗಾಹಿ ಹನುಮಂತನ ಮದುವೆ ಆಗೋಕೆ ಹೊರಟಿದ್ದಾರಂತೆ. ಇದು ನಿಜನ ಸುಳ್ಳ ಅಂತ ತಿಳ್ಕೊಳ್ಳೋಕೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ನೀವೆಲ್ಲರೂ ಹನುಮಂತನ ಫಾಲೋವರ್ಸ್ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಕೂಡ ಮಾಡಿ ಸ್ನೇಹಿತರೆ. ಖಾಸಗಿ ಕಾರ್ಯಕ್ರಮದಲ್ಲಿ ತುಂಬಾ ಫೇಮಸ್ ಆಗಿ ಹೊರಬಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅಲ್ಲೂ ಕೂಡ ತನ್ನದೇ ಆದ ಕಂಠದಿಂದ ಒಳ್ಳೊಳ್ಳೆ ಹಾಡುಗಳನ್ನು ಹಾಡುತ್ತಿದ್ದಾನೆ. ಮತ್ತು ದೊಡ್ಡ ದೊಡ್ಡ ಸಿನಿಮಾಗಳಲ್ಲೂ ಕೂಡ ಹಾಡುವ ಅವಕಾಶವು ಸಾಲು ಸಾಲಾಗಿ ಬರುತ್ತಿದೆ ನಮ್ಮ ಕುರಿಗಾಹಿ ಹನುಮಂತನಿಗೆ. ಇದೀಗ ನಮ್ಮ ಹನುಮಂತ ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ. ಹನುಮಂತ ಲಂಬಾಣಿ ಕುಟುಂಬಕ್ಕೆ ಸೇರಿದ್ದು ಅವರಲ್ಲಿ 20-21 ವಯಸ್ಸಿಗೆ ಮದುವೆ ಮಾಡ್ತಾರಂತೆ. ಆದರೆ ಇದೇನು ದೊಡ್ಡ ವಿಚಾರ ಅಲ್ಲ ಸ್ನೇಹಿತರೆ. ಆದರೆ ಹನುಮಂತ ಈಗಲೇ ಮದುವೆ ಆದರೆ ಅವನ ಸಂಗೀತಕ್ಕೆ ಹಾಗೂ ಅವನ ಸಾಧನೆಗೆ ಧಕ್ಕೆಯಾಗುತ್ತಾ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಆದರೆ ಹನುಮಂತ ಹೇಳೋ ಪ್ರಕಾರ, ನಾನು ಇನ್ನಷ್ಟು ದಿನ ಸಂಗೀತದಲ್ಲಿ ಹೆಸರು ಮಾಡಬೇಕು, ಈ ಕ್ಷೇತ್ರದಲ್ಲಿ ಎತ್ತರವಾದ ಸ್ಥಾನಕ್ಕೆ ಬೆಳಿಬೇಕು, ಸದ್ಯಕ್ಕೆ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ನಿಮ್ಮ ಪ್ರಕಾರ ನಮ್ಮ ಹನುಮಂತ ಈಗಲೇ ಮದುವೆ ಆಗಬೇಕಾ ಅಥವಾ ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿಬೇಕಾ ಅನ್ನೋದ್ರ ಬಗ್ಗೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.